ಅವಕ್ಕೆ ದಿವ್ಯ ಶಕ್ತಿಯನ್ನಿತ್ತು ಪ್ರೇಮಕ್ಕೆ ದಿವ್ಯ ಶಕ್ತಿಯನ್ನಿತ್ತು ಅದನ್ನು ಮಾನವ ಹೃದಯದಲ್ಲಿಟ್ಟ ಶಿವಲಿಂಗ ದೇವರ ಮಹಿಮೆಗೆ ಶರಣು ಹೇಳೋಣ ಶಿವಲಿಂಗ ದೇವರ ಮಹಿಮೆಗೆ ಶರಣು ಜೀವನದಲ್ಲಿ ಅದು ಆ ವಯಸ್ಸಿನಲ್ಲಿ ಇಂಥದೊಂದು ಘಟನೆ ನಡೆಯುವುದು ಅಸಂಭವ ಮಾತ್ರವಲ್ಲ ಅವರನ್ನು ಬಲ ಯಾರು ಇಂಥದೊಂದು ಘಟನೆಯನ್ನು ಅವರ ಸುತ್ತ ಊಹಿಸುವುದು ಸಾಧ್ಯವಿಲ್ಲ ಕಟ್ಟುಬಿಟ್ಟು ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ದರೆಂದರೆ ಹುಡುಗರು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳುವಾಗ ಅವರನ್ನ ಎಂದೇ ಕರೆಯುತ್ತಿದ್ದರು ಅವರ ಪೂರ್ತಿ ಹೆಸರು ಗುಂಜವಾಳ ಕರೆಹೊಸವಯ್ಯ ಎಂದು ಆದರೆ ಇದು ಯಾರಿಗೂ ತಿಳಿಯದು ಜಿಕೆ ಮಾಸ್ತರ ಎಂದೇ ಅವರನ್ನು ಎಲ್ಲರೂ ತಿಳಿದಿದ್ದರು ಆ ಏರಿಯಾದಲ್ಲಿ ಅವರಷ್ಟು ಗೌರವಾದ ವ್ಯಕ್ತಿ ಸಿಕ್ಕುವುದು ಕಷ್ಟ ಅವರು ರಾಜಕಾರಣಿಯಲ್ಲ ಭಾಷಣಕಾರರಲ್ಲ ಅವರಿದ್ದ ಊರೇನು ರಾಜಧಾನಿಯಲ್ಲ ಬರೀ ಒಂದು ತಾಲೂಕು ಸ್ತರ ಅಷ್ಟೇ ಅಲ್ಲಿದ್ದ ಮುನ್ಸಿಪಲ್ ಹೈಸ್ಕೂಲಿನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅದನ್ನು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿದ್ದು ಅದನ್ನ ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿದ್ದರು ಮತ್ತು ಅದು ಆದಾಗ ತಾವೇ ಅದರ ಪ್ರಿನ್ಸಿಪಾಲ್ ಆಗಬೇಕೆಂದು ಕನಸು ಕಂಡವರು ಅಲ್ಲ ಆದರೆ
ಮುನಿಸಿಪಾಲ್ಟಿಯಲ್ಲಿರುವ ಬಹುಪಾಲು ಸದಸ್ಯರು ಅವರ ಹಳೆಯ ಶಿಷ್ಯರೇ ಆಗಿದ್ದರಿಂದ ಮತ್ತು ಅದೇ ಬಗೆಯ ಗೌರವ ಭಾವನೆ ಆ ಭಾಗದ ಜನರಲ್ಲಿರುವುದರಿಂದ ಅವರನ್ನೇ ಪ್ರಿನ್ಸಿಪಾಲರನ್ನಾಗಿ ಮಾಡಿದ್ದರು. ಅವರ ಕೆಲಸ ಮತ್ತು ಕೀರ್ತಿಗನುಗುಣವಾಗಿ ಅವರ ವ್ಯಕ್ತಿತ್ವವಿತ್ತು. ಎತ್ತರವಾದ ಗಂಭೀರಾಕೃತಿ, ಸಣ್ಣ ಕಣ್ಣುಗಳು, ಮುಖಕ್ಕೆ ತುಸು ದೊಡ್ಡವೇರಿಸುವಂತಹ ಮೂಗು, ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ತುಟಿಗಳು, ಅವರ ವ್ಯಕ್ತಿತ್ವಕ್ಕೆ ಒಪ್ಪದಿತ್ತು ಅವರ ಉಡುಪು, ಸ್ವಚ್ಛವಾದ ಹರಿಹರಿ ಧೋತ್ರ, ಮೇಲೊಂದು ಬಿಳಿ ಶರ್ಟ್, ಅದರ ಮೇಲೊಂದು ಕೋಟ್. ಜಿ ಕೆ ಮಾಸ್ತರ ಮಾತಾಡುವುದು ಕಮ್ಮಿ, ಬೇರೆ ನಾವು ಮಾತಾಡುತ್ತೋ ವಿದ್ಯುತ್ ತೋರಿ ಸುತ್ತಲಿದ್ದವರ ಮೇಲೆ ಪ್ರಭಾವ ಬೀರಿದ್ರೆ ಇವರು ಸುಮ್ಮನೆ ಕುರುದೇ ಆ ಕೆಲಸ ಮಾಡುತ್ತಿದ್ದರು. ಮಾತಾಡಿದರೆ ವಿನಾಯಿತಿ ಪಿಂಡೆ ಇವು ಯಾವ ಹಂಗಿಲ್ಲದೆ ಸ್ಪಷ್ಟವಾಗಿ ಸಂದೇಹಕ್ಕೆ ಎಡೆ ಇಲ್ಲದಂತೆ ಮಾತಾಡುತ್ತಿದ್ದರು. ಅವರ ವ್ಯಕ್ತಿತ್ವದಲ್ಲಿ ಒಂದು ಹಸಿರು ತರ ಇತ್ತು ಮತ್ತು ಅದು ತಾವು ಶಿಸ್ತು ಸಂಯಮಗಳಲ್ಲಿ ಹಳೆಯ ಆಚರಣೆಗಳಲ್ಲಿ ನಂಬಿಕೆ ಇಟ್ಟು ನಡೆದುದರಿಂದ ಬಂದುದೆಂದು ಭಾವಿಸಿದ್ದರು. ಅವರ ಸನಾತನದ ದೊಡ್ಡ ಚಿಂತೆ ಎಂದರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗುತ್ತಾ ಬಂದಿದೆ ಎಂಬುದೇ ಆಗಿತ್ತು ಮತ್ತು ಜಗತ್ತು ಇನ್ನೂ ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯ ಎಂದು ಅವರು ನಂಬಿದರು. ಮತ್ತು ಈ ಕಾರಣಕ್ಕಾಗಿ ಆಧುನಿಕ ವಿದ್ಯಾರ್ಥಿಗಳನ್ನು ಅವರು ತಿರಸ್ಕಾರದಿಂದ ಕಾಣುತ್ತಿದ್ದರು. ಇಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಎಂದರೆ ಯಾವುದು ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಕಟ್ಟಿದ್ದಾರೆ. ನಮಗೀಗ ಉಳಿದಿರುವುದೆಂದರೆ ಅವರು ಹೇಳಿಕೊಟ್ಟ ಉತ್ತಮ ಅಂಶಗಳನ್ನು ಆಚರಣೆಗೆ ತರುವುದಷ್ಟೇ. ಮತ್ತು ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣ್ಯದ ಸಮರ್ಥಕರಾಗಿದ್ದರು. ಗಾಂಧೀಜಿ ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದ್ದಾರೆ ಎಂದ್ರೆ ಗಾಂಧೀಜಿಗೆ ಏನು ಗೊತ್ತು ತಲೆ ಎಂದು ಹೇಳಿದ್ದರಿಂದ ಹರಿಜನ ಗಿರಿಜನ ವಿದ್ಯಾರ್ಥಿಗಳನ್ನು ಅವರು ಕಾಲೇಜಿನಿಂದ ಹೊರಹಾಕಿರಲಿಲ್ಲ. ಸರ್ಕಾರಿ ಆದೇಶದಂತೆ ಅವರಿಗೆ ಸಿಕ್ಕಬೇಕಾದರೂ ಧಾರಾಳವಾಗಿ ಕೊಡ್ತಿದ್ರು. ಈ ವಿಚಾರದಲ್ಲಿ ಮನುಷ್ಯ ಚುರುಕ್ತಾ ಇಲ್ಲ. ಇನ್ನು ಜಿ ಕೆ ಪಾಠ ಮಾಡುವ ಕ್ರಮವು ಅವರದೇ. ನಗರವಾಡಿನಲ್ಲಿ ಅವರು ಕಾಳಿದಾಸನ ಮೇಘದೂತವನ್ನು ಹೇಳತೊಡಗಿದರೆ ಕಚ್ಚಿತ್ ಕಾಂತ ವಿರಹ ಗುರುಣ ಸ್ವಾಭಿಕಾರ ಪ್ರವತ್ತ. ಹುಡುಗರು ಕಾಲಾಂತರಗೊಂಡು ಕಾವ್ಯದ ಭಾಗಗಳನ್ನ ಕಣ್ಣೆದುರೇ ಕಾಣುತ್ತಿದ್ದರು. ಆದರೆ ಈ ಮೃದ ಭಾವನೆಗಳಿಗೆ ಉದಾಹರಣೆಗೆ ಈ ಶೃಂಗಾರ ವಿರಹ ಕರುಣೆ ಮುಂತಾದವುಗಳಿಗೆ ಅವರ ತಲೆ ಒಪ್ಪುತ್ತಿರಲಿಲ್ಲ. ಹಾಗೆಲ್ಲ ಹುಡುಗರಿಗೆ ಕಸಿವಿಸಿ ಆಗುತ್ತಿತ್ತು. ಆದರೆ ವಿದ್ಯಾರ್ಥಿಗಳ ಕಸಿವಿಸಿಯನ್ನು ಮುಚ್ಚಿ ಮನೆಯಲ್ಲದೆ ಸ್ವೀಕರಿಸಿ ಅದೇ ನಗರವಾರ ಗಣಿಯಲ್ಲಿ ಅಂಥವರನ್ನು ಹೇಳುತ್ತಿದ್ದರು. ಹುಡುಗರು ಮನಸ್ಸು ಕಲ್ಲ ಮಾಡಿ ಕೇಳುತ್ತಿದ್ದರು. ಜಿ ಕೆ ಮಾಸ್ತರರ ಖಾಸಗಿ ಬದುಕು ಅಷ್ಟೇ. ಅವರ ಶ್ರೀಮತಿ ಗಿರಿಜಮ್ಮನ ವಯಸ್ಸು ಹತ್ತಿರ ಹತ್ತಿರ 50 ಇದ್ದೀತು. ಇಬ್ಬರೂ ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು. ಹೀಗೆ ಉದಾಹರಣೆ ಹೇಗೆಂದು ನೀವು ಊಹಿಸಬಹುದು? ಒಂದು ಕೂಡಲಷ್ಟು ಕಮ್ಮಿ ಆಗಬಾರದು ಮಾತ್ರವಲ್ಲ ಹೆಚ್ಚು ಆಗಬಾರದು. ದೇವರು ಕೂಡ ಹೆದರಿ ಉಸಿರು ಬಿದ್ದಿದ್ದು ವ್ರತ ಮುಗಿಯೋದಕ್ಕ ಹೇ
ಹಿಂದಿರಬೇಕಿತ್ತು. ಆ ರೀತಿ ಮಾಡ್ತಿದ್ರು. ಅದು ಹಿಂದಿನ ಮಾತು. ಹಿಂದಿನ ಮಾತು ಗಮನಿಸಿದ್ದು ಹೋದ ಬಾರಿ ವಿದ್ಯಾರ್ಥಿಗಳು ಪಿಕ್ನಿಕ್ ಹೋಗಿ ಬಂದ ಮೇಲೆ
ಎಲ್ಲರಿಂದ ಮರೆಯಾದವರು ಕೊನೆಗೆ ಆದ್ರಿಂದ ಅವರಿಬ್ಬರ ಹೆಸರುಗಳು ಕಾಲೇಜಿನ ಗೋಡೆಗಳನ್ನು ಜೊತೆ ಜೊತೆ ಹಾಗೆ ಅಲಂಕರಿಸಿದ್ದವ ಕೊಟ್ಟು ನಿಟ್ಟು ಶಿಸ್ತು ಸಂಯಮದ ಜೀಗೆಗೆ ಇಂಥದನ್ನೆಲ್ಲ ಸಹಿಸುವುದು ಸಾಧ್ಯವಿರಲಿಲ್ಲ ಬಾರಿ ಅವರನ್ನು ಕರೆದು ತಾಪೇಕು ಮಾಡಿದ್ದರು ಯೂನಿಯನ್ ಅಧ್ಯಕ್ಷರಾಗಿದ್ದರಲ್ಲ ಅವನನ್ನು ದಶಮಾನೋತ್ಸವ ಸಮಿತಿಯ ಮೀಟಿಂಗ್ಗೆ ಕರೆಯಲೇಬೇಕಾಯ್ತು ಕರೆದ್ರು ಜಿ ಕೆ ಚೇಂಬರ್ ನಲ್ಲಿ ಸದಸ್ಯರು ಸೇರಿದ್ರು ಅಲ್ಲಿಗೆ ಕಿರಪ್ಪ ಬಂದ ಅವರ ಮುಖ ಹೊಸ ಪ್ರಾಯದ ಸೇವೆಯನ್ನು ಮತ್ತು ಅವರ ಅಸಡ್ಡೆಯನ್ನು ಸೂಚಿಸುತ್ತಿತ್ತು ಕೈ ವಸ್ತ್ರ ಕರ್ತಿಗೆ ಸುತ್ತಿಕೊಂಡಿದ್ದ ಉಳಿ ಮಾಡಿ ಕುಹಕ ಬರುವಂತ ನಗೆ ನಗುತ್ತಿದ್ದ ಅಹಂಕಾರಿ ಮುಖ ಬದುಕಿನ ಬಗೆಗೆ ಕಾರ್ಯನಿರತವರಿಗೆ ಅಸಹ್ಯಕರವಾಗಿಯೂ ಆದರೆ ಆ ವಯಸ್ಸಿನ ಹುಡುಗರಿಗೆ ಹುಡುಗಿಯರಿಗೆ ಮೋಹಕವಾಗಿ ಕಾಣಿಸಬಹುದಿತ್ತು ದಟ್ಟವಾದ ಹೂವು ಮೇಲೆ ಹಾಕಿದ್ದ ತನ್ನ ಹುಬ್ಬಿನ ಮೇಲೆ ಬಿದ್ದ ಗುಂಗರ ಕೂದಲೆ ಒಮ್ಮೆ ಠೀವೆಯಿಂದ ಕೈ ಆಡಿಸಿಕೊಂಡು ಸೂಕ್ತ ನೋಡಿದ ಜೀಕೆಗೆ ಮೂರು ಔಟ್ ಆಗಿತ್ತು ನಿನ್ನೆ ನಿಯಂತ್ರಿಸಿಕೊಂಡು ದಶಮಾನೋತ್ಸವದ ಪೇಟಿಗೆ ಮಾತಾಡಿದರು ಈ ವರ್ಷದ ಯುವನೆ ಉದ್ಘಾಟನೆ ಆಗಬೇಕಿತ್ತಲ್ಲ ಈ ದಶಮಾನೋತ್ಸವದೊಂದಿಗೆ ಅದು ನಡೆಯಲಿ ಎಂದು ಜೀಕೆ ಸೂಚಿಸಿದರು ಸರ ಹಂಗು ಮಾಡಕ್ ಆಗಲಿಲ್ಲ ಎರಡು ಬೇರೆ ಬೇರೆ ಹೌದಪ್ಪ ಎರಡೂ ಕಾಲೇಜಿನ ಕಾರ್ಯಕ್ರಮ ಎರಡೂ ಕಾರ್ಯಕ್ರಮ ಬೇರೆ ಬೇರೆ ಅಂದ್ರ ಹುಚ್ಚು ಚಾಳೆ ಖರ್ಚಾಗ್ತೈತಿ ಇದಕ್ಕೆ ಅದಕ್ಕೆ ಅಂದ್ರ ಹುಡ್ರ ಅಭ್ಯಾಸ ಹಾಳಾಗ್ತೈತಿ ಎದಕ್ ಹೋಗೋದು ಅಪ್ಪ ಹಾಗೆ ಕಾಣಿಸಲ್ಲೇ ಒಪ್ಪದಿದ್ರು ಹೆಂಗಪ್ಪ ನೀ ಯೂನಿಯನ್ ಅಧ್ಯಕ್ಷ ಒಪ್ಪಿಸ್ಬೇಕಾ ನಾ ಹೇಳಿದ್ದು ಒಂದು ಮಾತು ರೆಡಿ ಆಗಿಲ್ಲ ಅಂದ್ರೆ ಅದೇ ಒಪ್ಪಿಸ್ತೀವಿ ಸರ್ ನಮ್ಮ ಮಾತು ರೆಡಿ ಆಗಿಲ್ಲ ಅಂದ್ರೆ ನಮ್ಮನ್ನ ಕರೆಸಿದ್ರಿ ನೀವು ಮಾಡ್ತಾರೆ ಹೀಗೆ ಇದನ್ನ ನಿರೀಕ್ಷಿಸಿರಲಿಲ್ಲ ಒಳಗವರು ಉಳಿಯುತ್ತಿದ್ದರು ಎಂಬುದನ್ನ ಕಣ್ಣು ಬೆಳೆದರೆ ಯಾರು ಪೂಜಿಸಬಹುದು ನೋಡುತ್ತಿದ್ದ ಎಲ್ಲರ ದೃಷ್ಟಿಗಳನ್ನು ನಿವಾರಿಸಿ ಸಹಾನುಭೂತಿಯ ದೃಷ್ಟಿಗಳನ್ನು ಎಲ್ಲರೂ ತನ್ನ ಮೇಲೆ ನೆಟ್ಟಿ ತಾರೆಣಿಸಿತು ಹಾಲಿ ವಿದ್ಯಾರ್ಥಿಗಳು ಮುಂಚಿನಂತಿಲ್ಲವರ ಸಂಗತಿ ಅವರು ಅರಿವಿನ ಬಾರದೇನಲ್ಲ ಆದರೆ ಕಟ್ಟುನಿಟ್ಟಿಗೆ ಹೆಸರಾದ ಜೀಕೆಗೆ ಇಷ್ಟು ಸಾಕಾಯ್ತು ಅವರ ಅಂಚಲ ಪ್ರವೃತ್ತಿಯಲ್ಲೇ ಇಂಥ ಭೇದ ನಾವು ಎದುರಿದ್ದಿರಲಿಲ್ಲ ಹೇಳುವವರು ತಡೆಯು ಇರುವುದಕ್ಕಿಂತ ತುಸು ಹೆಚ್ಚಾಗಿ ದ್ವೇಷಾಸೂಯೆ ಅವನಲ್ಲಿದ್ದವು ಯಾವ ಬಗ್ಗೆಯೂ ಆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡವನಲ್ಲ
ಸದಾ ಏನಾದರೂ ಒಂದು ಚಾಡಿ ಹೇಳುತ್ತಾ ಕಂಗೆಡುತ್ತ ಗೋಗರೆ ವಾತ ಬೇಕಾದ್ರು ಒಬ್ಬರ ಬಗ್ಗೆ ಚಾಡಿ ಹೇಳಬಲ್ಲವಾಗಿದ್ದ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ ಹುಡುಗರಿಂದ ಇದು ಗೊತ್ತಾಗಿ ಜೀವಿಕೆ ಕರ್ಮ ಕೇಳಿದ್ರೆ ಈ ಬ್ರಾಹ್ಮಣ ಹುಡುಗರಿಗೆ ಏನನ್ನು ಕಂಡ್ರೆ ಆಗಲಿಲ್ಲ ಅದಕ್ಕೆ ಹಿಂಗೆ ಏನೇನೋ ತೊಂದರೆ ಇದು ತಿಳಿದು ಹುಡುಗರು ಅವರನ್ನು ಎಂಟಿ ಅನ್ನುವುದರ ಬದಲು ಎಂಟಿ ಎಂದು ಬೆಂಗಳೂರು ಬಂದರೆ ಎಂಟಿ ಮಾಡುತ್ತಿದ್ದರು ತನ್ನ ಐಬುಗಳನ್ನೆಲ್ಲ ಈತ ಚಾಡಿ ಹೇಳುವುದರ ಮೂಲಕವೇ ತುಂಬಿಸಿಕೊಳ್ಳುತ್ತಿದ್ದ ಮತ್ತು ಈ ಮೂಲಕವಾದ ಜೀಕೆ ಫೇವರ್ ಕಳಿಸಲು ಪ್ರಯತ್ನಿಸುತ್ತಿದ್ದ ಪ್ರತಿ ಮಾತಿಗೂ ಹಸ್ತಾಭಿನಯ ಮುಖ ಅಭಿನಯ ಮಾಡುವುದು ಇವರ ರೂಢಿ ಮತ್ತು ಆ ಅಭಿನಯವು ಎದುರಿನವರು ತನ್ನ ಮಾತನ್ನು ನಂಬುತ್ತಿಲ್ಲವೆಂದು ಅದನ್ನು ಸಾಧ್ಯವಾದಷ್ಟು ರೀತಿಯಿಂದ ನಂಬಿಸಲೇಬೇಕೆಂದು ಹೇಳು ಪ್ರಯತ್ನ ಮಾಡುತ್ತಿದ್ದ ಹಾಗಿರುತ್ತೆ ಸಿಂಗಪ್ಪನ ಜೊತೆ ಎಂಟಿ ಗಾಬರಿಯವೇ ಜಿಕೆ ಚಂದ್ರಗೆ ಬಂದ ತನ್ನ ವಿರುದ್ಧ ಏನು ದೂರಿದೆಯೋ ಎಂದು ಆತಂಕಗೊಂಡಿದ್ದವನಿಗೆ ಗಿರಪ್ಪನ ಬಗ್ಗೆ ಕೇಳಿದಾಗ ಮನಸ್ಸು ಹಗುರಾಗಿ ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಅತಿಶಯೋಕ್ತಿ ಬೆರೆಸಿ ಗಿರಪ್ಪನ ಪೂರ್ವಾಪರ ಹೇಳಿ ಸರ ಸರ ಅವ ಬಹಳ ಹಂಕೆತ್ತಿದ್ದಾನೆ ಕ್ರಿಶ್ಚಿಯನ್ ಹುಡುಗಿ ರೋಜಾ ಇದ್ದಾರಲ್ರಿ ಆಕೆ ನಾವು ಇಟ್ಕೊಂಡ್ರೆ ಕಣ್ಣಾಡಿಸಿ ಹಾಸರಿ ಬುಕ್ ಅನ್ನ ಕೈಗೆತ್ತಿಕೊಂಡು ವಿದ್ಯಾರ್ಥಿಗಳ ಹೆಸರು ಕೂಗುತ್ತಾ ರೋಜಾ ಎಂದು ನಿಂದೊಂದು ಹೆಣ್ಣು ಧ್ವನಿ ಕೇಳಿದೊಡನೆ ತಲೆಯತ್ತಿ ಕನಿ ಬಂದ ಕಡೆ ನೋಡಿದ ಒಂದು ಕ್ಷಣ ಹಾಗೆ ನೋಡಿ ಮತ್ತೆ ಮುಂದಿನ ಹೆಸರಿಗೆ ಹೋದರು ವಿಶೇಷವಾಗಿ ಗಮನಿಸುತ್ತಿದ್ದಾರೆ ಎಂದು ಅನ್ನಿಸಲಾಗಿತ್ತು ತಕ್ಷಣ ಅದೇನು ಚಾತುರ್ಯವೋ ಸಿದ್ಧಬುದ್ಧಿಯೋ ಕಾಳಿದಾಸನ ಮಾರಕಾಗ್ನಿಮಿತ್ತದ ಮಾಲಿಕೆಯ ರೂಪಲಾವಣ್ಯವನ್ನ ಆವೇಶಭರಿತರಾಗಿ ಆಲಂಕಾರಿಕ ಭಾಷೆಯಲ್ಲಿ ವರ್ಣಿಸತೊಡಗಿದರು ದೀರ್ಘಾಕ್ಷಂಶಿಂದು ಕಾಂತಿವನಂ ಬಹುರೂಪಾವಂಶೋ ಸಂಕ್ಷಿಪ್ತ ನಿಗಡೇಂದ್ರ ಸ್ಥಾನ ಪ್ರಸೃಷ್ಟೇ ಮುಖದಲ್ಲಿ ಬೆಳಗೊಳಿತು ಎಂದರೆ ಅವರು ಹೇಗೆ ಮತ್ತು ಎಷ್ಟು ಭಾವಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದು ಇನ್ನೇನು ಒಂದು ಪದ್ಯ ಮುಗಿದು ಇನ್ನೊಂದು ಪದ್ಯ ಆರಂಭಿಸಬೇಕು ಅಷ್ಟರಲ್ಲಿಯೇ ಬಾ
ಕಿವಿಗೆ ತುಸು ಕಿಂಟು ಮಾಡಿದರು, ಮುಖ ಕಪ್ಪಿಟ್ಟಿತ್ತು, ಕಚ್ಚೀಫಿನಿಂದ ಒರೆಸಿಕೊಂಡರು. ಅವರಿಗೆ ಆಶ್ಚರ್ಯವಾದದ್ದು ಆ ಹುಡುಗಿ ಮೂರ್ಛೆ ಬಿದ್ದದಕ್ಕಲ್ಲ, ಬಿದ್ದಿದ್ದಳು ಮನೆಯಲ್ಲಿ ಹುಷಾರಿರ್ಲಿಕ್ಕಿಲ್ಲ, ಇಲ್ಲ ನಿದ್ದೆ ಕೆಟ್ಟಿದ್ದಳು. ಆದರೆ ತನ್ನ ನೀರನ್ನು ಈರಿನ ಅಸ್ವಾಭಾವಿಕ ರೀತಿಯಲ್ಲಿ ಏರಿದ್ದಿತ್ತಲ್ಲ, ಅದಕ್ಕೆ ಯಾಕೆ ಹೀಗಾಯ್ತು, ಯಾಕೆ ಹೀಗಾಯ್ತು ಎಂದು ಕಾರಣ ತಿಳಿಯಲು ನೋಡಿದರು ಬಗೆ ಹೇಳಿರಲಿಲ್ಲ. ಈಗ ಅವಳ ತಲೆಯಲ್ಲಿ ಮತ್ತೆ ಎಂಟಿ ಹೇಳಿದ ಮಾತುಗಳನ್ನು ಸುಳಿದವು. ಮೂರ್ಛೆ ಬಿದ್ದ ಹುಡುಗಿಯನ್ನ ಜ್ಞಾಪಿಸಿಕೊಂಡರು. ಹುಡುಗಿ ಹುಡುಗಿಯನ್ನ ಚಳೆ ಬಿಳಿ ಹುಡುಗಿ ಆ ವಯಸ್ಸಿಗೆ ತುಸು ಹೆಚ್ಚಿರಿಸುವಂತೆ ಬೆಳೆದಿದ್ದರು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಮೆಚ್ಚಿದ್ದು ಅವಳ ಮುಖಭಾವವನ್ನ. ಅದು ಮಗುವಿನಂತೆ ಮುಕ್ತವಾಗಿತ್ತು, ಸರಳವಾಗಿತ್ತು. ಇಂಥವಳು ಗಿರುಪ್ಪಿನಂತಹ ಬೋಧಿಗೆ ಬರೆಯುವಳೆ, ಆ ಕಾಡು ಪ್ರಾಣಿಗೂ ಈ ಹೂಮುಗ್ಧೆಗೂ ಎಲ್ಲಿಯ ಸಂಬಂಧ ಸಾಧ್ಯ? ಎಲ್ಲ ಮಾತಾಡಿದಾರಾಗಿತ್ತು, ಅಷ್ಟಕ್ಕೆ ಕೈಕಾಲು ಮುಡಿಸಿ ಕಥೆ ಕಟ್ಟಿದ್ದಾರಾಗಿತ್ತು. ಇದು ಅಂಥದೇ ಒಂದು ಕಥೆ ಎಂದು ಮನಸ್ಸಿನಿಂದ ಆ ವಿಚಾರವನ್ನ ತಳ್ಳಿ ಹಾಕಿ ಹಿಂದಿರುಗಿದೆ. ಈ ಮಧ್ಯೆ ರೋಜಾಳ ಕ್ಲಾಸ್ಗೆ ಮೂರು ಬಾರಿ ಹೋಗಿ ಬಂದಿದ್ದೆ. ಮೊದಲೆರಡು ದಿನ ಅವಳು ಬಂದಿರಲಿಲ್ಲ, ಮೂರನೇ ದಿನ ಬಂದಿದ್ದಳಾದರೂ ನಾಚಿಕೊಂಡು ಹುಡುಗಿಯರಲ್ಲಿ ಹುದುಗಿಕೊಂಡೇ ಪಾಠ ಕೇಳಿದ್ದಳು. ಪ್ರಿನ್ಸಿಪಾಲ್ ಕ್ಲಾಸ್ನಲ್ಲಿ ಮೂರ್ಛೆ ಬಿದ್ದುದರಿಂದ ಹುಡುಗಿ ನಾಚಿ ನೀರಾಗಿರಲು ಸಾಕು, ಅವಳನ್ನು ಕರೆದು ಅವಳ ಆರೋಗ್ಯವನ್ನಾದರೂ ವಿಚಾರಿಸುವರೆಂದು, ಏನಿಲ್ಲದಿದ್ದರೂ ಅವರ ಸಂತೋಷವನ್ನಾದರೂ ದೂರ ಮಾಡುವರೆಂದು ಸಿಪಾಯಿ ಸಿಂಗಪುರನ್ನ ಲೇಡೀಸ್ ರೂಮ್ಗೆ ಕಳಿಸಿದ್ರು. ಈ ಹುಡುಗಿ ಚೇಂಬರ್ಗೆ ಬಂದಾಗ ಇವರ ಲೆಕ್ಕಾಚಾರ ಪರಗಾಡದ ಹರಿಯದ
ಇಂಥವರು ಗಿರಪ್ಪನಂತ ಕೋತಿಗೆ ಬರೆಯುವಳೆ. ಆದ್ರೆ ಆ ಕೋತಿ ಇವಳನ್ನ ಕಂಡು ಹುಚ್ಚಾದದ್ದು ಹೆಚ್ಚಲ್ಲ ಅನಿಸಿತು. ಏನಾದ್ರೂ ಒಂದು ಮಾತಾಡಿ ಸಾಕಾಗಬೇಕಲ್ಲ. ಆಯ್ತು, ಇನ್ನ ಮೇಲೆ ಕ್ಲಾಸ್ ನಾಗ ಹಂಗ ಮೂರ್ಛೆ ದೀರ್ಛೆ ಬೀಳೋರ ಆಗುತ್ತ. ಆಗಲೇ ಮುದುಕಿಯಾಗಿದ್ದಳು, ತಲೆ ತುಂಬಾ ಬಿಳಿ ಕೂದಲು,
ಹೆಬ್ಬೆರಳು ಗಾತ್ರದ ಬೈತಲ ಮಕ್ಕಳಿಲ್ಲದ ಚಿಂತೆ ಮುಖದಲ್ಲಿ ಬಗೆ ಬಗೆಯ ಗೆರೆಗಳಾಗಿ ಮೂಡಿದ್ದವು. ಯಾವುದೇ ಆಶೋತ್ತರಗಳಿಲ್ಲದ ಕಣ್ಣು ಸಾಲದಕ್ಕೆ ಸುತ್ತ ಗುಳಿ ಬಿದ್ದುದರಿಂದ ತಲದಲ್ಲಿ ನೀರಿಲ್ಲದ ಆಳ ಬಾವಿಯನ್ನು ಜ್ಞಾಪಿಸುತ್ತಿದ್ದವು. ಅದು ಸರಿ, ಎಂದಿಲ್ಲದ ಈ ದಿನ ತಾನು ಯಾಕೆ ಈ ಪರಿ ಯೋಚನೆ ಮಾಡುತ್ತಿದ್ದೇನೆ ಎಂದು ಜಿಕೆ ಆಶ್ಚರ್ಯಪಟ್ಟು ಎಂದು ಅಂದುಕೊಂಡರು. ಮಾರನೇ ದಿನ ಮಧ್ಯಾಹ್ನದವರೆಗೆ ಜಿಕೆ ಗರ್ಭವಾಗಿದ್ದರು. ಮಧ್ಯಾಹ್ನ ಆ ಹುಡುಗಿ ಅದೇ ರೋಜವೆಂಬುವಳು ಬಂದು ತನಗೆ ತಿಳಿಯದ ಪಠ್ಯದ ಭಾಗವನ್ನು ವಿವರಿಸಬೇಕೆಂದು ಕೇಳಿದ್ದೆ ಆಯ್ತು. ಜಿಕೆ ಹೌಹಾರಿ ಮೈ ಮರೆತು ಬಿಟ್ಟರು. ಅವರು ಕೇಳಿದ್ದು ಕಾಳಿದಾಸನ ಮಾಳವಿಕಾಗ್ನಿಮಿತ್ರದ ಯಾವುದೋ ಒಂದು ಪದ್ಯದ ಒಂದು ಸಾಲಿನ ಅರ್ಥವಲ್ಲ, ಅದನ್ನು ಇವರು ಒಂದು ನಿಮಿಷದಲ್ಲಿ ಹೇಳಿಬಿಡಬಹುದಿತ್ತು. ಆದರೆ ತಮಗೆ ಅಸಹಜವಾದ ಎತ್ತರ ಮಾಡುವಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಬರಲಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಣವನ್ನೆಲ್ಲ ಸೋಸಿ ನಿರರ್ಗ ಭಾಷಣ ಮಾಡತೊಡಗಿದರು. ತ್ರೈಗುಣ್ಯಭವನ್ಮತ್ರೋಪದೃಶ್ಯತೆ ಜನಸ್ಯ ಬಹುದಾಪೇಕಂ ಸಮಾರಾಧನಂ. ಚೇಂಬರ್ನ ಹೊರಗಿದ್ದವರಿಗೆ ಜಿಕೆ ಯಾರನ್ನ ರೇಗಿ ಬಯ್ಯುತ್ತಿದ್ದರೆಂದೇ ಅನಿಸುತ್ತಿತ್ತು. ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ರೇಗುತ್ತಿಲ್ಲ ಎಂದು ಖಾತ್ರಿ ಮಾಡಿಕೊಂಡು ಹೊರಗೆ ಬಂದು ಕೂತ. ರೋಜಾ ಮಾತ್ರ ಜಿಕೆ ಮಾಸ್ತರರ ಒಂದೊಂದು ಮಾತಿಗೂ ಅಬ್ಬ ಎಂತ ಅಪರೂಪದ ಜ್ಞಾನವಿದು ಎಂಬಂತೆ ಆಶ್ಚರ್ಯವನ್ನು ಅದು ತನಗೆ ಮಾತ್ರ ಸಿಕ್ಕಿತ್ತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು. ಒಂದೇ ಗಂಟೆಯಾದಾಗಲೇ ಜೀಕೆ ಫೂಲೋಕ್ಕೆ ಬಂದರು. ರೋಜಾ ವಿನಯದಿಂದ ಕೃತಜ್ಞತೆ ಹೇಳಿ ಹೊರಟ. ಏನಾದ್ರೂ ತಿಳಿದಿದ್ರೆ ಬರ್ತಾ ಇರು. ವಿಶೇಷವಾಗಿ ಗಮನಿಸಿದರು. ಆಗ ಜಿಕೆಗೆ ಎಷ್ಟು ಆನಂದವಾಯಿತೆಂದರೆ ಕೆಲಸ ಮಾಡುತ್ತಿದ್ದ ಎಲ್ಲರಿಗೆ ಉಪ್ಪಿಟ್ಟು ಕರೆದೊಟ್ಟು ಚಹಾ ಕುಡಿಸಬೇಕೆಂದು ಎಂಟಿಗೆ ಆಸೆ ಮಾಡಿದರು. ಜಿಕೆ ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿದ್ದುದಕ್ಕೆ ಸಮಾಧಾನ ಪಟ್ಟುಕೊಂಡು ಅವನು ಸ್ವಾಗತ ಭಾಷಣ ಬರೆಯಬೇಕಿತ್ತಲ್ಲ ಅದನ್ನು ಬರೆಯುವುದಕ್ಕೆ ಕೂತು ಸನ್ಮಾನ್ಯ ಅತಿಥಿಗಳೇ ಅಧ್ಯಕ್ಷರೇ ಮುದ್ದು
ಹೋಗುದು ಓಡಿ ಬಂದಿದ್ದಾರೆ ಏನಾರಪ್ಪ ಬೆಲ್ ಹೊಡೆದ ಆಕಿ ಓಡಿ 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 ಜುಮ್ಕಾಲ ಆರಾಗ ಹುಡುಗಿರ್ನೋರು ಅವ್ರಿಗೆ ಕೊಡದೆ ಏನಾರಪ್ಪ ಬಂದ್ರೆ ಆಕಿ ಹೇಳಿಕೆ ಬಾಯ ವಾರ್ತೋರೆ ಬಿದ್ದು आवरण व्यवहार ज्ञान प्रिंसिपाल जीके ना दशमानोत्सव यूनियन अध्यक्ष कल कल मेले चलिक जीके मास्टर अंत अनुभवी यार हेळबेकु मारने दिन अनिरीक्षित आघात कादित्तु ಮಕ್ಕಳೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಕೂತಿದ್ದರು ಪೆಂಡಾಲ್ ಬಳಿ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಕೂಡ ಇರಲಿಲ್ಲ ಅಧ್ಯಾಪಕರ ಗೋಳು ಹೇಳತಿರದು ಯಾರಾದರೂ ವಿದ್ಯಾರ್ಥಿ ಹತ್ತಿರದಲ್ಲಿ ಸಿಕ್ಕರು ಸಾಕು ಕೈ ಹಿಡಿದು ಕರೆತರಲು ಸಿದ್ಧರಿದ್ದರು ಪೆಂಡಾಲ್ ಬಳಿ ಅತ್ತಿತ್ತ ಸುಳಿದಾಡುತ್ತಿದ್ದರು ಮತ್ತೆ ನಿರಾಶರಾಗಿ ಒಳಗೆ ಬರುತ್ತಿದ್ದರು ಅಂತೂ ಕಾರ್ಯಕ್ರಮ ಮುಗಿಯಿತು ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿನಲ್ಲಿ ಸಾಗು ಹಾಕಲಾಯಿತು ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ ಸಿಪಾಯಿ ಸಿಂಗಪ್ಪನನ್ನು ಮನೆಗೆ ಕಳಿಸಿದ್ದರು ಜೀಕೆ ಮಾತ್ರ ಚೇಂಬರಿನಲ್ಲಿ ಕುರ್ಚಿಗೆ ಒರಗಿ ಶೂನ್ಯ ಮನಸ್ಕರಾಗಿ ಕೂತಿದ್ದರು ಸೋಲು ಅವರ ಮನಸ್ಸಿನ ಮೇಲೆ ಆಘಾತ ಮಾಡಿತ್ತು ಇಡೀ ಜೀವಮಾನದಲ್ಲಿ ಇಂಥದ್ದನ್ನು ಅವರು ಅನುಭವಿಸಿರಲಿಲ್ಲ ಕಾಲೇಜನ್ನು ಕಟ್ಟಿ ಇಷ್ಟು ದಿನ ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಗಿರಪ್ಪನಂತ ಒಬ್ಬ ಎಕ್ಕಶ್ಚಿತ್ ಬಾಲಕನಿಂದ ಸೋಲು ಅನುಭವಿಸಬೇಕಾಯಿತೆ ಈ ಭಾಗದ ಕುರು
ಉಚ್ಚ ಶಿಕ್ಷಣ ಪಡೆಯಲಿಕ್ಕೆ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲಪ್ಪ ಮತ್ತು ಅಷ್ಟು ದೂರ ತುಟ್ಟಿಯವರಿಗೆ ಹೋಗಿ ಕಲಿಯುವುದು ಬಡವರಿಗೆಲ್ಲಿ ಸಾಧ್ಯ ಎಂಬ ಘನವಾದ ಉದ್ದೇಶದಿಂದ ಅವರು ಕಾಲೇಜನ್ನು ಕಟ್ಟಿದ್ದರು ಮತ್ತು ಅವರ ಉದ್ದೇಶ ಈಡೇರಿದ್ದು ನಿಜ ಆದರೆ ಆದರೆ ಈ ದಿನ ಈ ಹುಡುಗರು ಯಾರು ನನ್ನನ್ನು ಗುರುತಿಸಿರಲಿಲ್ಲ ಇವರಿಗೆ ನ್ಯಾಯಾಲಯಗಳು ಪರಿವೆಯೇ ಬೇಡ ತಾನು ಇವರಿಗೆ ಸ್ವಂತ ಕಾಳಜಿ ಬಿಟ್ಟು ಹೊಟ್ಟೆ ಕಟ್ಟಿ ಕಟ್ಟುಬಿಟ್ಟು ಅನ್ನೋದು ದಂಡವೆಂದಾಯಿತು ಸ್ಪಷ್ಟವಾಗಿ ನಮಗೆ ಗಿರಪ್ಪ ಬೇಕು ನೀವು ಬೇಡ ಎಂದು ಸೂಚಿಸಿದರೆಂದಾಯಿತು ಅರ್ಥ ಸ್ಪರ್ಧೆ ಇದ್ದದ್ದು ಗಿರಪ್ಪ ಮತ್ತು ಜಿ ಕೆ ಅವರೇ ಸ್ವಚ್ಛಂದತೆ ಮತ್ತು ಶಿಸ್ತು ಅಂದರೆ ಅಂದರೆ ಇವರಿಗೆ ಶಿಸ್ತು ಬೇಡ ಸ್ವಚ್ಛಂದತೆ ಬೇಕು ಈ ಯೋಚನೆ ತಲೆಗೆ ಸೇರುತ್ತಲೆ ಜೀಕೆಗೆ ಆಕ್ಷೇಪ ಮಾಡಿಕೊಳ್ಳುವುದು ದುಃಖವಾಯಿತು ಸಾಕಲ್ಲ ಸಾಕಲ್ಲ ಈ ತನಕ ನಾನು ನಂಬಿದ್ದಂತೆ ನಡೆದಾಯಿತು ಹಿರಿಯರು ಹಾಕಿಕೊಟ್ಟ ದಾರಿ ತುಳಿದಾಯಿತು ಇನ್ನು ಮನೆಯಲ್ಲಿತ್ತು ಶಿವಲಿಂಗ ಎಂದುಕೊಂಡಿದ್ದರಾಯಿತು ಇದೇ ಸರಿಯನ್ನು ನಿಶ್ಚಯಿಸಿ ರಾಜೀನಾಮೆಯನ್ನು ಸ್ವೀಕರಿಸಿದರು ಅಂದಹಾಗೆ ತನ್ನ ರಾಜೀನಾಮೆಯಿಂದ ಯಾರ್ಯಾರು ಏನೇನು ಅಂದುಕೊಂಡಾರೋ ಬಹುಶಃ ಎಲ್ಲರಿಗೂ ಆಘಾತ ಮಾಡಬಹುದು ಗಿರಪ್ಪ ಇದನ್ನು ನಿರೀಕ್ಷಿಸಿರಲ್ಲ ಆದರೆ ಕೆಲವು ಹುಡುಗರಾದರೂ ತನ್ನ ಪಕ್ಷಪಾತಿಗಳಿರಬಹುದಲ್ಲ ಅವರು ಗಿರಪ್ಪನ ಎದುರು ಉಗಿದು ತನ್ನ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ಳಬೇಕೆಂದು ಜಂಪು ಹೊಡೆಯಾರು ಅಥವಾ ಹೂಡಲಿ ಬಿಡಲಿ ತಡೆಯರಾಗಬೇಕಾಗಿದೆ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯಲಾಗಿದೆ ಬರೆಯುತ್ತಿದ್ದಾರೆ ನೋಟ್ಬುಕ್ ಇರಾಗಿತ್ತು
ಇದು ಕರೆ ಏನು ಅಂದ ನಾ ಹೌದು ಅಂದೆ ಅದಕ್ಕೆ ನಾನು ಹಿಡ್ಕೊಂಡು ಅಮ್ಮ ಮಾಡಕ್ಕೆ ಬಂದ ನಾನು ಓಡಿದೆ ಇಷ್ಟ ನಡೆದದ್ದು ಇಷ್ಟ ನಡೆದದ್ದು ಅಂದ್ರ ಅಂದ ಅವ ಕಿತ್ತು ಮಾಡಲಿಲ್ಲ ಇಲ್ಲಿ ತುಸು ನೆಮ್ಮದಿ ಆಯ್ತು ಓಹೋ ಇಷ್ಟ ನಡೆದದ್ದು ಆದ್ರೇನು ಕಿಸ್ ಮಾಡಿರಲಿ ಮಾಡಿರಲಿ ಇಲ್ಲ ಹುಡುಗಿಯನ್ನ ಬೇಕು ಅಂತ ಚಾಡ್ಸೋದಂದ್ರೆ ಇದು ಡಿಸ್ಮಿಸ್ ಮಾಡೋದು ಕಾಯಕದ ವ್ಯವಹಾರ प्रीति प्रिंसिपाली ना बहुत एचर हांगे जलस नाग्री जगह मुनचरक तक नोड़ अद यार प्रीत यार Oh,
ಹುಡುಗಿಗೆ ಅಕ್ಷರಶಃ ಆನಂದದಿಂದ ಉನ್ಮತ್ತಾಳೆ. ಗಿರಿಜಮ್ಮ ಜ್ವರ ಬಂದು ಮಲಗಿದ್ದಳು. ನಿಮ್ಮೊಳಗಿನ ರೋಗ ಎಲ್ಲಿದ್ದಲ್ಲಿ ತುಟಿ ಹಾಕ್ತಿದ್ದರು. ತಾನು ಹೆಂಡತಿಗೆ ದ್ರೋಹವಾಗಿದ್ದಂತಲ್ಲವೇ, ಆದರೆ ಈ ಸುಡುವ ಸುಖದ ಮುಂದೆ ದ್ರೋಹ ಕ್ಷುತ್ರವಾಗಿ ಕಂಡಿತು. ಈಗ ತಮ್ಮ ದೇಹದ ಗುಂಟ ರೋಜಾ ಕೂಡ ಮಲಗಿದ ಹಾಗೆ ಚಿತ್ರಿಸಿಕೊಂಡರು. ಇವರ ಮೈ ತುಂಬ ಅವಳ ಬಾಯಿ ಆಡಿದಂತೆನಿಸಿ ಹಾಗೆಯೇ ಸುಖದ ಅವರಿನಲ್ಲಿ ಬಿದ್ದುಕೊಂಡರು. ಹಂತವಾಗಿ ಜೀಗೆ ಮಾತ್ರ ಉಡುಪು ಬದಲಾಯಿತು. ಈಗ ನೀಟಾಗಿ ಬುಷರ್ಟು ಪ್ಯಾಂಟು ಹಾಕಿ ತಲೆ ಬಾಚಿಕೊಂಡು ಬರುತ್ತಿದ್ದರು ಮತ್ತು ಒಂದು ಪಾಚಳಿಕೆ ಸದಾ ಜನರಲ್ಲಿರುತ್ತಿತ್ತು. ಈ ಬದಲಾವಣೆಗೆ ಅಂತ ರೋಜನ ಪ್ರೇಮ ಕಾರಣವಾಗಿದ್ದರೆ ಇನ್ನರ್ಧ ಜೀವಪ್ಪನ ಬಗ್ಗೆ ಅಸೂಯೆ ಕಾರಣವಾಗಿತ್ತು. ಜೀಕೆ ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು. ಹುಡುಗರನ್ನ ಯೂನಿಯನ್ ವತಿಯಿಂದ ಕುರಕ್ಕೆ ಒಂದು ದಿನದ ಟ್ರಿಪ್ ತೆಗೆದಿದ್ದರು. ಗಿರಪ್ಪ ಬಂದು ಜಿಕೆ ಮಾಸ್ತರ್ ಅವರನ್ನು ಮತ್ತೆ ಕೇಳಿದ. ಇದಕ್ಕೆ ಜಿಕೆ ಒಪ್ಪಲಿಲ್ಲ. ಕೊನೆಗೆ ರೋಜಾ ಬಂದು ಕೇಳುತ್ತಲೂ ಒಪ್ಪಿಕೊಂಡರು. ಆಶ್ಚರ್ಯವೆಂದರೆ ತಾವು ಬರುವುದಾಗಿ ಹೇಳಿದರು. ಆಯ್ತು ಆಯ್ತು, ಅಲ್ಲಿಯೇ ಒಂದು ದಿನದ ವಾಸವೆಂದು ಗಣಭೋಜನ ಮಾಡಿಕೊಂಡು ಮಾರನೇ ದಿನ ಬರುವುದೆಂದು ಆಯ್ತು. ಧೂಳು ಬಿಸಿಲಿನ ಶಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಹುಡುಗರಂತೂ ಜಿಕೆ ಮಾಸ್ತರ್ ಮರೆಯಾಗುವುದನ್ನೇ ಕಾಯುತ್ತಿದ್ದರು. ಅವರ ಅಮ್ಮ ಬಾತ್ರೂಮ್ಗೆ ಹೋದರು. ಅವರು ನಲ್ಲೇ ಬಿಟ್ಟು ಎಂಟಿಯ ಸಾಕಿತ್ತನ್ನು ತಿರಸ್ಕರಿಸಿ ಮಲ್ಲಿಗೆ ಓಡಿಬಿಟ್ಟರು. ಕಾಲುಗಳನ್ನು ನೀರಿಗೆ ಬಿಟ್ಟುಕೊಂಡು ದಂಡೆಯ ಕಲ್ಲುಗಳಲ್ಲಿಯೇ ಕೂತಿದ್ದರು.
ಅನುಭವವಾಯಿತು. ನಿನ್ನೆ ತಿರುಗಿಕೊಂಡ್ರೆ ಗಿರಪ್ಪ ದೂರದಲ್ಲಿದ್ದ, ಇನ್ನು ಸಾಧ್ಯವಿಲ್ಲ ಎಂದರಿಸಿತು. ಕೈಗಾಲಿನ ಬಂದಿದ್ದು ನಿನ್ನೆಲ್ಲದೆ ಕೈಗೂ ಸಾಧ್ಯವಾಗದಾಯಿತು. ಹಾಸಿಗೆಯ ಬಳಿ ರೋಜಾ ಅಳುತ್ತಾ ಕೂತಿರುತ್ತಾಳೆ ಎಂದುಕೊಂಡಿದ್ದನು. ಮೊದಲು ಎಂಟಿ ಕೊಟ್ಟಿದ್ದಾರೆ, ಯಾರು ಊಟ ಮಾಡಿಲ್ಲ. ಆಚಿ ಗಿರಿಯಾಗಿ ಬರೀತು ಅಂತಾಳೇನು? ಹುಡುಗರು ಬೇರೆ ಆಗುತ್ತಾ, ಹುಡುಗಿಯ ಬೇರೆ ಆಗುತ್ತಾರೆ. ತುಸು ಸಮಾಧಾನವಾಯಿತು. ಮಾತ್ರ
ಅವನ ಕೈಗಳನ್ನ ಹಿಡಿದು ಇಸುಕಿ ಬಾಯಿ ಮುಚ್ಚಿದ ಈ ಸಂಜೆಯ ವೈವಿಧ್ಯದ ಭಾವನೆ ಸೃಷ್ಟಿಸಿದ ತನ್ನ ರೂಪ ರಾಶಿಯ ಬಗ್ಗೆ ಹೊರಗಡೆಗೆ ಹೆಮ್ಮೆ ಪಟ್ಟಳು. ಅವನು ಹಾಗೆ ನೋಡ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸುತ್ತ ಊರು ನೋಡಿದಳು, ಪ್ರೇಮ ನೋಡಿದಳು. ಸರ ಪೇಪರ್ ಎಲ್ಲ ತಾವ್ರಿ Yeah.
ಅಂತ್ಯಕ್ರಿಯೆ. ಅದರ ನಂತರದ ಕ್ರಿಯೆಗಳನ್ನು ಮಾಡಿ ಮುಗಿಸಿದರು. ಚೀಕೆ ಆಮೇಲೆ ಹಾಡಾಗಲೇ ಇಲ್ಲ. ಹೆಂಡತಿಯ ಸಾವಿಗೆ ತಾನೇ ಕಾರಣನೆಂದು ಅದು ಸಾವನ್ನ ಎಂದು ಬಹಳಷ್ಟು ಬಾರಿ ಚಿಂತೆ ಮಾಡಿದರು. ಆಳವಾದ ಶೂನ್ಯತೆ ಅವರನ್ನು ಆವರಿಸಿಬಿಟ್ಟಿತ್ತು. ಬದುಕಿದ್ದಾಗ ಕಿರಿಜಮ್ಮನ ಜೊತೆ ಇವರ ಸಂಬಂಧ ಅಷ್ಟೊಂದು ನಿಕಟವಾಗಿರಲಿಲ್ಲ ಎಂಬುದು ನಿಜ. ಇಬ್ಬರಿಗೂ ಮಕ್ಕಳಿಲ್ಲದ ಚಿಂತೆ ಇತ್ತು. ಆದ್ದರಿಂದಲೇ ಆಕೆಯ ಬಗ್ಗೆ ಇವರಿಗೆ ಅನುಕಂಪ ಇತ್ತು. ಆಕೆ ಅವರನ್ನು ಅನೇಕ ಬಾರಿ ಮರು ಮದುವೆಗೆ ಒತ್ತಾಯಪಡಿಸಿದರೂ ಇವರೇ ಒಪ್ಪಿರಲಿಲ್ಲ. ಇದು ನಿಜ. ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಮತ್ತಾವ ಹೆಣ್ಣಿನಿಂದಲೂ ಸಿಕ್ಕಿರಲಿಲ್ಲ. ಮತ್ತು ಈ ಅನುಭವಕ್ಕೆ ತಾವೇ ಭೂಕವಿಸ್ಮಿತರಾಗಿದ್ದರು. ತಮ್ಮ ಕಟ್ಟುನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ಇಷ್ಟು ತೀವ್ರವಾದ ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಅದರ ಸಾಧ್ಯತೆಗಳನ್ನು ತೋರಿಸಿಕೊಟ್ಟವಳೆ ರೋಜಾ. ಕಿರಿಜಾಳ ಅನುಮತಿ ಇಲ್ಲದೆ ರೋಜಾಳ ಪ್ರೇಮ ಪಾಶದಲ್ಲಿ ಸಿಕ್ಕಿದ್ದು ತಪ್ಪು ಎನಿಸಿತ್ತು. ಬಹುಶಃ ಆರಂಭದಲ್ಲೇ ರೋಜಾಳ ಅನುಮತಿ ಪಡೆದಿದ್ರೆ ಚೆನ್ನಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವಳು ಒಪ್ಪುತ್ತಿದ್ದಳೋ ಇಲ್ಲವೋ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನಕ್ಕೆ ಒಮ್ಮೆ ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಎಲ್ಲ ಹೊಂದಾಣಿಕೆಗಳಿಗೆ ಉಕ್ಕಿನ ಫ್ರೇಮ್ ಹಾಕಿಬಿಟ್ಟಳು. ಆದರೆ ತಾವು ತಿಳಿ ಹೇಳಿದ್ದರೆ ಆ ಫ್ರೇಮ್ ಮುರಿಯುತ್ತಿದ್ದಳೋ ಏನು, ಅಥವಾ ಮಕ್ಕಳ ಬಯಕೆಯಿಂದಾದರೂ ರೋಜಾಳನ್ನು ಒಪ್ಪುತ್ತಿದ್ದಳು. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ದ್ರೋಹ ಮಾಡುತ್ತಿದ್ದಾನೆ. ತಾನಿದ್ದು ಯಾಕೆ ಅವನ ಸುಖಕ್ಕೆ ಅಡ್ಡಗಾರ ಆಗಬೇಕು ಎಂದುಕೊಂಡಳು ಏನು, ಅಥವಾ ತನ್ನ ಆಸೆ ಈಡೇರಿತೆಂದು. ಮತ್ತು ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಕೆಲವರ ಮೆಚ್ಚುಗೆಗಾಗಿ ಸದಾ ಚಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವ ಎಲ್ಲಿ. ಹುಡುಗರಂತೆ ಹುಡುಗರಾಗಿ ಸೀಮೆಯಿಂದ ಸೀಮೆಗೆ ಹಾರಿ ಹೊಸ ಹೊಸ ಭಾವನೆಗಳಿಗೆ ಹಚ್ಚುವ ಈಗಿನ ವ್ಯಕ್ತಿತ್ವ ಎಲ್ಲಿ. ಕಟ್ಟುನಿಟ್ಟು ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡಾಯಿತು. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಆಗಲೇ ಅವರ ತಲೆಯ ಶಿವಲಿಂಗ ದೇವರು ಎಣಿಕೆ ಹಾಕಿದ್ದು. ಪಚ್ಚಿಟ್ಟ ಲಿಂಗವನ್ನು ಕರಡಿಕೆಯಿಂದ ತೆಗೆದರು. ಅಂಗೈ ಮೇಲಿಟ್ಟು ಚಿತ್ತವನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸಿದರು. ಆಗಲಿಲ್ಲ. ನಾನು ದೇವರಿಗೆ ಲಾಯಕ್ಕಾಗಲಿಲ್ಲ. ಹೀಗೆ 15-20 ದಿವಸ ಕಳೆಯಿತು. 15-20 ದಿವಸ ಕಳೆಯಿತು. ಶುಕ್ರವಾರ ಪ್ರಕಟವಾಗುವುದೆಂದು ಪತ್ರಿಕೆಗಳಲ್ಲಿ ಕಾಣಿಸಿದ್ದೆ. ಹುಬ್ಬಳ್ಳಿಗೆ ಹೋಗಿ ರೋಜಾಳ ಕೂಡ ಮಾತಾಡಿ ಬರಬಹುದಲ್ಲ. ಮದುವೆ ವಿಚಾರ ಆಮೇಲೆ ನೋಡಿಕೊಂಡಾಯ್ತು. ಅಥವಾ ಇರಲಿ,
ಎಂದು ಬ್ಯಾಂಕಿಗೆ ಹೋಗಿ ಇದ್ದ 10,000 ರೂಪಾಯಿಗಳನ್ನು ತಗೊಂಡು ಹುಬ್ಬಳ್ಳಿಯ ಸದ್ಯರು ಹುಬ್ಬಳ್ಳಿ ತಲುಪಿದಾಗ 11 ಗಂಟೆ ಆಗಿತ್ತು. ಈಗ ಅಶೋಕ ಹೋಟೆಲ್ಗೆ ಹೋದೆ. ರಿಸೆಪ್ಷನ್ ಅಲ್ಲಿ ಕೀಕೆ ಒಳಗೆ ಹೋದಾಗ ಸರ ನಿಮ್ ಪೈಕಿ ಯಾರೋ ಬಂದಾರ ಎಂತ ಹೇಳಿದ. ಬಂದಾರಲ್ಲ ಎಂದು ಮನಸ್ಸಿಗೆ ಹಸಿ ಆಯ್ತು. ಲವರ್ ವೃತ್ತಿಯಿಂದಲೇ ಮೆಟ್ಟಿಲು ಏರಿ ಮೆಟ್ಟಿಲು ಏರಿ ಮೆಟ್ಟಿಲು ಏರಿ ಮೆಟ್ಟಿಲು ಏರಿ ರೂಮ್ಗೆ ಹೋದರು. ಬಾಗಿಲು ಕಿತ್ತು ಬಾಗಿಲು ಬಡಿದರು. ಮತ್ತೆ ಬಡಿದು ಕಾಯಿತ ನಿಂತರು. ತಡವಾಗಿ ಬಾಗಿಲು ತೆರೆಯಿತು. ಎದುರಿಗೆ ನಿಂತಿದ್ದವರು ಗಿರಪ್ಪ. ಬರ್ರಿ ಸರ. ಯಾರು ಗಿರಿ? ಕೈ ಕಾಲಿನಲ್ಲಿ ಶಕ್ತಿ ಇಲ್ಲದೆ ಜೀಕೆ ಬೀಳಲಿದ್ದ. ಒಳಗೆ ನಡೆಸಿಕೊಂಡು ಗಿರಪ್ಪ ಅವರನ್ನ ಕುರ್ಚಿಯಲ್ಲಿ ಕೂರಿಸಿದ. ಜೀಕೆಗೆ ಬಹಳ ಆಯಾಸವಾಗಿತ್ತು. ಇನ್ನು ವಿವರಿಸಬೇಕಾದೇನು ಎಂದಿರಲಿಲ್ಲ. ಹೆಂಡತಿಯನ್ನು ಕಳೆದುಕೊಂಡಿದ್ದರು ಮತ್ತು ಜೀವ ತೆರವುಗೊಂಡಿದ್ದರು. ಇದನ್ನೆಲ್ಲ ನೆನೆದು ನೆನೆದು ನಾಚಿಕೆಯಾಗಿ ಮನಸ್ಸಿನಲ್ಲಿ ತಮ್ಮ ಮೂತ್ರದ ಮೇಲೆ ತಾವೇ ಎಂದು ಉಗುಳಿಕೊಂಡರು. ಏನಾದರೆ ಕಳೆದುಕೊಂಡದ್ದು ಮತ್ತೆ ಬರುತ್ತದೆಯೇ? ಅಂದು ಅಂದು ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಾ ರೋಜಾಳನ್ನೇ ತದೇಕ ದೃಷ್ಟಿಯಿಂದ ಶಾಪ ಹಾಕುವಂತೆ ನೋಡಿದರು. ಸರಿ ಸರ
ನಾವೇನೋ ನಿಮ್ ಜೋಡಿ ಆಟ ಆಡ್ಬೇಕಿದ್ರಿ. ನೋಡೋಣ, ಅವ್ರನ್ನ ಬುಟ್ಟಿಗೆ ಹಾಕೋ, 100 ರೂಪಾಯಿ ಕೊಡ್ತೇನಂತ ಗಿರಿಯಪ್ಪ ಬೆಟ್ ಕಡ್ದ. ಆದ್ರೆ ನೀವಿಷ್ಟು ಸೀರಿಯಸ್ ಆಗಿ ನಮಗೆ ಮೋಸ ಹೋಗ್ತೀರಂತ ಇಬ್ಬರಿಗೂ ಕಲ್ಪನೆ ಇರಾಕಿರ್ಲಿ ಸರ. ನಾ ಕೊಟ್ಟ ಪ್ರೇಮ್ ಪತ್ರ ಗಿರಿಯಪ್ಪನ ಬರೀತಿದ್ದ. ನೀವು ಮೋಸ ಹೋದ್ರೆ ಹೋದಂಗ ನಾವು ಆಟಕ್ ಬಿದ್ವಿ. ಇದನ್ನೆಲ್ಲ ಇಂತ ಹೇಳಿ ನಿಮ್ ಕೈ ತಾಳ ಕಟ್ಕೋಬೇಕಂತ ನಿಮ್ಮನ್ನ ಹುಬ್ಳಿ ಬರಕ್ ಹೇಳಿದೆ. ತಪ್ಪ ನಮ್ ತಪ್ಪಿ ಮಾಡ್ರಿ ಸರ್. ಹೌದ್ರಿ ಸರ್, ನಿಮ್ಮನ್ನಿಷ್ಟ ಆಟ ಆಡಿಸಿದ್ರ ಹೆಂಗಿದ್ದಿತ್ತಂತ ನಾನಾ ಬೆಟ್ ಕಟ್ಟಿದೆ. ನೀವು ದೊಡ್ಡವರು, ನಮ್ಮ ಬಲಿಗೆ ಬೀಳಾಕಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ನೀವು ನಮ್ಮನ್ನ ನಂಬೇ ಬಿಟ್ರಿ. ತಪ್ಪಾದ್ರಿ ಸರ, ನಾ ನಿಮ್ ಮಗ ಅಂತ ತಿಳ್ಕೊಂಡು ನಮ್ಮ ತಪ್ಪು ಹೊಟ್ಟೆ ಹಾಕೋರಿ. ಸ್ವಯಂ ಹೆಣವೇ ಎದ್ದು ಸ್ಮಶಾನಕ್ಕೆ ನಡೆದಂತೆ ಶೀಕೆ ತಮ್ಮ ಅಸ್ಥಿರವಾದ ಕಾಲುಗಳನ್ನು ಇಡುತ್ತಾ ಇಳಿದು ಅಂಗಡಿ ಬೆಳಕುಗಳಿರುವ ಭಾಗ ಬಿಟ್ಟು ಸಂಚಾರವಿಲ್ಲದಲ್ಲಿಯೇ ಹೋಗಿ ಕಲ್ಲು ಬೆಂಚಿನ ಮೇಲೆ ಕೂತನು. ಸಿಗಲಿಲ್ಲ ಅವನು ಇದೆಲ್ಲ ಜಿಕೆ ಮಾಸ್ತರನ್ನು ನೋಯಿಸಿದ್ದರ ಫಲವೆಂದು ಪಶ್ಚಾತ್ತಾಪ ಪಡುತ್ತಾ ಕೂಲಿಗೆ ಪಿರಿಯಾಗಿ ಅಳೆದಾಡಿದ. ಆದರೂ ಇಬ್ಬರು ಮದುವೆಯಾಗಿ ಸಂಸಾರ ಹೂಡಬೇಕೆಂದು ಕನಸು ಕಂಡಿದ್ದರು.
ಇವಳಿಗೂ ಕೆಲಸ ಸಿಕ್ಕಿರಲಿಲ್ಲವಾದ್ದರಿಂದ ಇದೆಲ್ಲ ಜಿ ಕೆ ಮಾಸ್ತರ ಶಾಪವಿರಬೇಕೆಂದು ಪಶ್ಚಾತ್ತಾಪಪಟ್ಟವ. ಇಬ್ಬರು ಕೂಡುತ್ತಿದ್ದರು. ಹುಬ್ಬಳ್ಳಿಯಲ್ಲಿ ಸ್ಟೇಷನ್ ರೋಡ್ ಗುಂಟ ನಡೆದಿದ್ದರು. ಸ್ಟೇಷನ್ ರೋಡ್ ಗುಂಟ ನಡೆದಿದ್ದರು. ಇಬ್ಬರ ಬಳಿಯೂ ಹಣ ಇರಲಿಲ್ಲ. ಹಣ ಇರಲಿಲ್ಲ. ಇದ್ದಕ್ಕಿದ್ದಂತೆ ನನ್ನ ನೋಡಿದ್ದ ನನ್ನ
ಈಡೇರಿಸಲಿ.